ಅಳುತ್ತಿರುವ ತನ್ನ 6 ತಿಂಗಳ ಮಗಳನ್ನು ಹೊರಗಡೆ ಜಗಲಿ ಮೇಲೆ ಹಾಕಿದ ಬೆಡ್ಶೀಟ್ನಲ್ಲಿ ಮಲಗಿಸಿ ಆಡಿಸುತ್ತಾ ಇರುತ್ತಾಳೆ ಸೊಸೆ ಅನಾಮಿಕಾ. ಅನಾಮಿಕಳ ಹತ್ತಿರಕ್ಕೆ ಅತ್ತೆಯಾದ ಶಾರದಾ ಒಳಗಿನಿಂದ ಬರುತ್ತಾಳೆ. ಏನಾಯ್ತು ಸೊಸೆ, ಅದೇನಕ್ಕೆ ಹಾಗಾಡ್ತಾ ಇದೆ? ಬಹುಶಃ ಹಸಿವೆ ಆಗ್ತಿದೇನೋ ಅಂತ ಹಾಲು ಕುಡಿಸ್ಬೇಕು. ಏನೋ ನಿನ್ ಜಾತಕ, 9 ತಿಂಗಳು ಹೊತ್ತು ಸುಮಾರು 13 ಗಂಟೆ ಕಾಲ ಹೋರಾಡಿ ಹೆರಿಗೆ ನೋವು ಸಹಿಸಿ ಈ ಮಗುನ ಹೆತ್ತೆ. ಆದ್ರೆ ಏನ್ ಲಾಭ, ನಿನಗೆ ಹಾಲು ಬರಲಿಲ್ಲ, ಈ ಹಸು ಮಗುವಿಗೆ ಡಬ್ಬದ ಹಾಲು ಕುಡಿಸ್ಬೇಕಾಗಿ ಬಂದಿದೆ ಎಂದು ಅನ್ನುತ್ತಲೆ ಅನಾಮಿಕಾ ತನ್ನ ಮುಖವನ್ನು ಚಿಕ್ಕದಾಗಿ ಮಾಡಿಕೊಂಡು ಕಣ್ಣೀರು ಹಾಕುತ್ತಾಳೆ. ಅದು ನೋಡಿ ಶಾರದಾ ದುಃಖದಿಂದ ಹೇಗಂತಾಳೆ, ಅಯ್ಯೋ ಸೊಸೆ, ನಿನ್ನನ್ನು ದುಃಖ ಪಡಿಸ್ಬೇಕು ಅಂತ ಹೇಳಲಿಲ್ಲ, ಆದ್ರೆ ತಾಯಿ ತನ್ಮಯತೆ ಹೊಂದುವುದು ತನ್ನ ಹಾಲು ಕುಡಿದಾಗಲೇ ಮಗು, ಅದು ನಿನಗೆ ದಕ್ಕದ ಹಾಗೆ ದೇವರು ಮಾಡಿದ ಅಂತ ದುಃಖ ಪಡ್ತಾ ಇದ್ದೀನಿ ಸೊಸೆ. ಏನ್ ಮಾಡ್ಲಿ ಅತ್ತೆ, ಯಾವುದು ಜನ್ಮದಲ್ಲಿ ಪಾಪ ಮಾಡಿರ್ತೀನಿ, ಆ ಪಾಪವೇ ಈಗ ನನಗೆ ಶಾಪವಾಗಿ ನನ್ನ ಬೆನ್ನೆ ಹಿಂದೆ ಬೇಟೆಯಾಡುತ್ತಿದೆ. ಹೋಗ್ಲಿ ಬಿಡು ಸೊಸೆ, ನೀನು ಹೋಗಿ ಡಬ್ಬದ ಹಾಲು ತಗೊಂಬಾ ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ ಬೆಡ್ಶೀಟ್ನಲ್ಲಿ ಮಲಗಿದ್ದ ತನ್ನ ಮೊಮ್ಮಗಳನ್ನು ನೋಡುತ್ತಾ, ಅಯ್ಯೋ ನನ್ನ ಪುಟ್ಟ ಮೊಮ್ಮಗುವಿಗೆ ಹಸಿವಾಗ್ತಾ ಇದೆಯಾ, ಹಾಲು ಬೇಕಾ? ಅಳ್ಬೇಡ ತಾಯಿ, ನಿಮ್ಮಮ್ಮ ನಿನಗಾಗಿ ಹಾಲು ತಗೊಂಡು ಬರಕ್ಕೆ ಹೋಗಿದ್ದಾಳಮ್ಮ ಎಂದು ಹೇಳುತ್ತಾ ಇರುವಾಗಲೇ ಊರಿನ ಜನರು ತನ್ನ ಮನೆಯಿಂದ ಗಾಬರಿ ಬಡುತ್ತಾ ಓಡುತ್ತಿರುವುದು ನೋಡುತ್ತಾಳೆ ಶಾರದಾ. ಗಾಬರಿ ಬಡುತ್ತಾ ಜಗಲಿ ಮೇಲಿಂದ ಹೊರಗೆ ಬಾಗಿಲ ಹತ್ತಿರ ಬರುತ್ತಾಳೆ. ಭಯದಿಂದ ಓಡುತ್ತಿರುವ ಶ್ರೀಲಕ್ಷ್ಮಿಯ ಕೈಯನ್ನು ಗಟ್ಟಿಯಾಗಿ ಹಿಡಿಯುತ್ತಾಳೆ. ಏ ಲಕ್ಷ್ಮಿ ನಿಲ್ಲೇ, ಯಾಕಾಗಿ ಎಲ್ಲರೂ ಗಾಬರಿ ಬೀಳ್ತಾ ಇದ್ದೀರಾ, ಯಾಕೆ ಎಲ್ಲರೂ ಭಯಪಡ್ತಾ ಓಡ್ತಾ ಇದ್ದೀರಾ, ಎಲ್ಲಿಗೆ? ಅಯ್ಯೋ ಅಮ್ಮನವ್ರೆ, ನನ್ನ ನಿಲ್ಲಿಸ್ಬೇಡಿ, ನನಗೆ ಗೊತ್ತಿಲ್ಲ ಅದು ಎಲ್ಲಿಂದ ಬರುತ್ತೋ, ಹೇಗೆ ದಾಳಿ ಮಾಡುತ್ತೋ, ಏನೂ ಅರ್ಥವಾಗ್ತಾ ಇಲ್ಲ, ನನ್ನನ್ನು ಬಿಟ್ಬಿಡಿ, ನಿಮಗೆ ಕೈ ಮುಗಿತೀನಿ ಎಂದು ಶ್ರೀಲಕ್ಷ್ಮಿ ಭಯಪಡುತ್ತಾ ಬೇಡಿಕೊಳ್ಳುತ್ತಾ ಇರುತ್ತಾಳೆ. ಏಯ್ ಮೊದಲು ಗಾಬರಿ ಮಾಡೋದನ್ನು ನಿಲ್ಲಿಸು, ಊರೊಳಗೆ ದೊಡ್ಡ ಹುಲಿ ಬಂದ ಹಾಗೆ ಯಾಕೆ ಎಲ್ಲರೂ ಗಾಬರಿ ಮಾಡ್ತಾ ಇದ್ದೀರಾ? ಅಯ್ಯೋ ಅಮ್ಮನವ್ರೆ, ನೀವು ಅಂದ ಹಾಗೆ ಊರೊಳಗೆ ದೊಡ್ಡ ಹುಲಿ ಬಂದಿದೆ, ಯಾರು ಎಲ್ಲಿ ಕಂಡ್ರು ಅವ್ರ ಮೇಲೆ ದಾಳಿ ಮಾಡಿ ಸಾಯಿಸ್ತಾ ಇದೆ, ನೀವು ಇಲ್ಲಿಂದ ಓಡಿ ಹೋಗಿ ಎಂದು ಹೇಳಿ ಶ್ರೀಲಕ್ಷ್ಮಿ ಬಲವಂತದಿಂದ ಶಾರದಳ ಕೈಯಲ್ಲಿರುವ ತನ್ನ ಕೈಯನ್ನು ಬಿಡಿಸಿಕೊಳ್ಳುತ್ತಾ ಇರುತ್ತಾಳೆ. ದೊಡ್ಡ ಹುಲಿ ಅವರ ಹತ್ತಿರ ಬಂದು ಗಟ್ಟಿಯಾಗಿ ಅರಚುತ್ತದೆ. ಶಾರದಾ ಆ ದೊಡ್ಡ ಹುಲಿಯನ್ನು ನೋಡಿ ಶ್ರೀಲಕ್ಷ್ಮಿಯ ಕೈಯನ್ನು ಬಿಟ್ಟು ಬಿಡುತ್ತಾಳೆ. ಅಲ್ಲಿಂದ ಶ್ರೀಲಕ್ಷ್ಮಿ ಭಯಪಡುತ್ತಾ ಓಡಿ ಹೋಗುತ್ತಾಳೆ. ದೊಡ್ಡ ಹುಲಿ ಶ್ರೀಲಕ್ಷ್ಮಿ ಹಿಂದೆಯೇ ಓಡುತ್ತಾ ಇರುತ್ತದೆ. ತಕ್ಷಣ ಶಾರದಾ ಎಚ್ಚೆತ್ತುಕೊಂಡು ಭಯಪಡುತ್ತಾ ಹೊರಗೆ ಜಗಲಿ ಮೇಲೆ ಮಲಗಿದ್ದ ಚಿಕ್ಕ ಮಗುವನ್ನು ಮರೆತು ಹೋಗಿ ಓಡುತ್ತಾ ಮನೆಯೊಳಗೆ ಹೋಗಿ ಬಾಗಿಲು ಹಾಕುತ್ತಾಳೆ. ಆಗಲೇ ಡಬ್ಬದ ಹಾಲು ತೆಗೆದುಕೊಂಡು ಅನಾಮಿಕಾ ಬಾಗಿಲ ಹತ್ತಿರ ಬರುತ್ತಾಳೆ. ಬಾಗಿಲ ಹತ್ತಿರ ಗಾಬರಿ ಪಡುತ್ತಾ ಇರುವ ಅತ್ತೆ ಶಾರದಳನ್ನು ನೋಡುತ್ತಾಳೆ. ಗಾಬರಿ ಪಡುತ್ತಾ ಹೀಗಂತಾಳೆ, ಅಯ್ಯೋ ಅತ್ತೆ ಮಗು ಎಲ್ಲಿ ಎಂದು ಅನಾಮಿಕಾ ಕೇಳುತ್ತಲೇ ಆಗ ಶಾರದಾ ಹೊರಗಡೆ ಜಗಲಿ ಮೇಲೆ ಮಲಗಿಸಿರುವ ಚಿಕ್ಕ ಮಗುವನ್ನು ನೆನಪಿಸಿಕೊಳ್ಳುತ್ತಾಳೆ. ಅಳುತ್ತಾ ಹೀಗಂತಾಳೆ, ಅಯ್ಯೋ ನನ್ನ ಬುದ್ಧಿಗಿಷ್ಟು ಬೆಂಕಿ ಹಾಕ, ದೊಡ್ಡ ಹುಲಿ ಬಂದ ಗಾಬರಿಯಲ್ಲಿ ನನ್ನ ಪ್ರಾಣನ ಕಾಪಾಡಬೇಕು ಅನ್ನೋ ಆತುರತೆಯಿಂದ ಹೊರಗೆ ಮಲಗಿದ್ದ ಚಿಕ್ಕ ಮಗು ಮಲಗಿರೋ ವಿಷಯನ ಮರ್ತೋದೆ ಸೊಸೆ, ನಿಮಗೆ ನಿಜವಾಗಿ ಬುದ್ಧಿ ಇದೆಯಾ? ದೊಡ್ಡ ಹುಲಿ ಬಂದಿದೆ ಅಂತ ಭಯಪಡುತ್ತಾ ಹಸು ಮಗುನ ಹೊರಗೆ ಬಿಟ್ಟು ಬಂದ್ರ? ಅಯ್ಯೋ ನನ್ನ ಮಗು ಎನ್ನುತ್ತಾ ಬಾಗಿಲು ತೆಗೆದು ಅನಾಮಿಕಾ ಹೊರಗೆ ಬರುತ್ತಾಳೆ. ಆಗಲೇ ದೊಡ್ಡ ಹುಲಿ ಆ ಮಗುವಿನ ಹತ್ತಿರ ಬರುತ್ತದೆ, ಅಳುತ್ತಿರುವ ಮಗುವನ್ನು ನೋಡುತ್ತಾ ಇರುತ್ತದೆ. ದೊಡ್ಡ ಹುಲಿ ಮಗುವಿನ ಡ್ರೆಸ್ಸನ್ನು ಬಾಯಲ್ಲಿ ಕಚ್ಚಿಕೊಂಡು ಅಲ್ಲಿಂದ ಓಡುತ್ತದೆ. ಅದು ನೋಡಿದ ಅನಾಮಿಕಾ ಮನೆಯ ಹೊರಗೆ ದಾರಿಯಲ್ಲಿ ಉದ್ದವಾಗಿರುವ ಕೋಲನ್ನು ತೆಗೆದುಕೊಂಡು ದೊಡ್ಡ ಹುಲಿ ಹಿಂದೆ ಓಡುತ್ತಾ ಇರುತ್ತಾಳೆ. ಅಮ್ಮ ನನ್ನ ಮಗುನ ದೊಡ್ಡ ಹುಲಿ ಎತ್ಕೊಂಡು ಹೋಗ್ತಾ ಇದೆ, ನನ್ನ ಮಗುನ ಕಾಪಾಡಬೇಕು, ಅದನ್ನು ಹೇಗಾದರೂ ಎದುರಿಸಿ ಹೋರಾಡಬೇಕು, ನನ್ನ ಮಗುನ ನಾನು ಕಾಪಾಡ್ಕೋತೀನಿ ಎಂದು ಅನಾಮಿಕಾ ಅಡ್ಡದಾರಿಯಲ್ಲಿ ಓಡುತ್ತಾ ಹೋಗುತ್ತಾ ಇರುತ್ತಾಳೆ. ಅದನ್ನು ನೋಡಿ ಶಾರದಾ ಗಾಬರಿ ಪಡುತ್ತಾ ಹೊರಗಡೆ ಓಡುತ್ತಿರುವ ಊರಿನವರನ್ನು ನೋಡಿ ಹೀಗಂತಾಳೆ, ಯಾರೂ ಗಾಬರಿ ಪಡಬೇಡಿ, ನನ್ನ ಸೊಸೆ ತನ್ನ ಮಗುವನ್ನು ಎತ್ಕೊಂಡು ಹೋದ ಹುಲಿನ ಹಿಡ್ಕೊಳ್ಳೋದಕ್ಕೆ ದೊಡ್ಡದಾದ ಕೋಲ್ ತಗೊಂಡು ಹೋಗಿದ್ದಾಳೆ, ಯಾರೂ ಅಲ್ಲಿಗೆ ಹೋಗಬೇಡಿ, ಎಲ್ಲರೂ ಮನೆಯೊಳಗೆ ಹೋಗಿ ಎಂದು ಗಟ್ಟಿಯಾಗಿ ಹೇಳುತ್ತಾಳೆ. ಅನಾಮಿಕಾ ಮಾತ್ರ ಉದ್ದವಾದ ಕೋಲನ್ನು ಹಿಡಿದುಕೊಂಡು ಕಾಡಿನಲ್ಲಿ ಹೋಗುತ್ತಿರುವ ಹುಲಿಯ ಎದುರಿಗೆ ಹೋಗಿ ನಿಲ್ಲುತ್ತಾಳೆ. ದೊಡ್ಡ ಹುಲಿ ಬಾಯಲ್ಲಿ ಹಿಡಿದುಕೊಂಡಿರುವ ಮಗುವನ್ನು ಬಿಟ್ಟು ಅನಾಮಿಕಳನ್ನು ಕೋಪದಿಂದ ಗುರ್ರಂತ ನೋಡ್ತಾ ಇರುತ್ತೆ. ಅನಾಮಿಕಾ ಸ್ವಲ್ಪವೂ ಭಯಪಡದೆ ತನ್ನ ಕೈಯಲ್ಲಿರುವ ದೊಡ್ಡದಾದ ಕೋಲನ್ನು ಬಲವಾಗಿ ಹಿಡಿದುಕೊಂಡು ದೊಡ್ಡ ಹುಲಿ ಕಡೆಗೆ ನೋಡುತ್ತಾ ಇರ್ತಾಳೆ. ಮಣ್ಣಿನಲ್ಲಿ ಬಿದ್ದ ಮಗುವನ್ನು ಕಿರ್ರನೆ ಅಳ್ತಾ ಇರುತ್ತೆ. ಅನಾಮಿಕಳ ತಾಯಿ ಹೃದಯ ಪರಿತಪಿಸುತ್ತಾ ಇರುತ್ತದೆ. ಅನಾಮಿಕಾ ಕಣ್ಣೀರು ಹಾಕುತ್ತಾ ದೃಷ್ಟಿ ಬದಲಿಸದೆ ದೊಡ್ಡ ಹುಲಿಯನ್ನು ನೋಡುತ್ತಾ ಇರುತ್ತಾಳೆ. ದೊಡ್ಡ ಹುಲಿ ಅನಾಮಿಕಳ ಮೇಲೆ ದಾಳಿ ಮಾಡಲಿಕ್ಕೆ ಮುನ್ನುಗ್ಗುತ್ತದೆ. ಅನಾಮಿಕಾ ಬುದ್ಧಿವಂತಿಕೆಯಿಂದ ತನ್ನ ಕೈಯಲ್ಲಿರುವ ಕೋಲಿನಿಂದ ದೊಡ್ಡ ಹುಲಿಯನ್ನು ಬಲವಾಗಿ ಹೊಡೆಯುತ್ತಾಳೆ. ಆ ಏಟಿಗೆ ದೊಡ್ಡ ಹುಲಿ ಏಟು ಬಿದ್ದು ಕೆಳಗೆ ಬಿದ್ದು ಹೋಗುತ್ತದೆ. ಇನ್ನು ಅನಾಮಿಕಾ ಸ್ವಲ್ಪವೂ ತಡ ಮಾಡದೆ ತಕ್ಷಣ ಅಳುತ್ತಿರುವ ತನ್ನ ಚಿಕ್ಕ ಮಗುವನ್ನು ಎತ್ತಿಕೊಳ್ಳುತ್ತಾಳೆ.
ಲಾಲಿಸುತ್ತಾ ಹೀಗನ್ನುತ್ತಾಳೆ, ಪುಟ್ಟ ಮಗು ನಿನಗೇನೂ ಆಗಲ್ಲ, ನಾನು ಬಂದಿದ್ದೀನಲ್ಲ ದೊಡ್ಡ ಹುಲಿಗೆ ದೊಡ್ಡ ಇಟ್ಕೊಟ್ಟಿದ್ದೀನಿ, ಅದು ತಕ್ಷಣ ಹೇಳಲ್ಲ, ನಾವು ಮನೆಗೆ ಹೊರಟು ಹೋಗೋಣ ಎಂದು ಹೇಳುತ್ತಾ ಇರುವಾಗಲೇ ಆಗಲೇ ಕೆಳಗೆ ಬಿದ್ದ ದೊಡ್ಡ ಹುಲಿ ಹೇಳುತ್ತದೆ. ಮತ್ತಷ್ಟು ಕೋಪದಿಂದ ಮಗಳನ್ನು ಎತ್ತಿಕೊಂಡ ಅನಾಮಿಕಳನ್ನು ನೋಡುತ್ತಾ ಗಟ್ಟಿಯಾಗಿ ಅರಚುತ್ತದೆ. ಆ ಅರಚಾಟಕ್ಕೆ ಅನಾಮಿಕಳ ಮಗು ಬೆಚ್ಚಿ ಬಿದ್ದು ಇನ್ನಷ್ಟು ಹೆಚ್ಚು ಅಳುತ್ತಾಳೆ. ತನ್ನನ್ನೇ ನೋಡುತ್ತಿರುವ ದೊಡ್ಡ ಹುಲಿಯನ್ನು ನೋಡುತ್ತಾ ಅನಾಮಿಕ ತನ್ನಲ್ಲೇ ತಾನು ಹೀಗಂತ ಕೂತಾಳೆ, ಇದರ ದೃಷ್ಟಿಯನ್ನು ನೋಡ್ತಾ ಇದ್ರೆ ನನ್ನನ್ನು ಸಾಯಿಸುವವರೆಗೂ ಬಿಡೋದಿಲ್ಲ ಅಂತ ಕಾಣುತ್ತೆ, ಈಗ ಹೇಗೆ ಎಂದು ಅಂದುಕೊಳ್ಳುತ್ತಾ ಸುತ್ತಲೂ ನೋಡುತ್ತಿರುವ ಅನಾಮಿಕಳಿಗೆ ಸ್ವಲ್ಪ ದೂರದಲ್ಲಿ ಒಂದು ಕಲ್ಲು ಕಾಣಿಸುತ್ತದೆ. ದೊಡ್ಡ ಹುಲಿ ಅನಾಮಿಕಳ ಮೇಲೆ ದಾಳಿ ಮಾಡಲಿಕ್ಕೆ ದೊಡ್ಡದಾಗಿ ಬಾಯಿ ತೆಗೆದು ದೂರುತ್ತದೆ. ಅನಾಮಿಕ ಬುದ್ಧಿವಂತಿಕೆಯಿಂದ ಆ ಕಲ್ಲನ್ನು ಒಂದು ಕೈಯಿಂದ ಎತ್ತಿ ಹುಲಿಯ ಬಾಯಿಯೊಳಗೆ ಹಾಕುತ್ತಾಳೆ. ಅಷ್ಟೇ, ಆ ಕಲ್ಲು ಹುಲಿಯ ಬಾಯಿಯೊಳಗೆ ಸಿಕ್ಕಿ ಹಾಕಿಕೊಂಡು ದೊಡ್ಡ ಹುಲಿ ಒದ್ದಾಡುತ್ತಾ ಇರುತ್ತದೆ. ಅಲ್ಲಿಂದ ಅನಾಮಿಕ ತನ್ನ ಮಗಳನ್ನು ಎತ್ತಿಕೊಂಡು ಹತ್ತಿರದಲ್ಲಿರುವ ಹಾಸ್ಪಿಟಲ್ಗೆ ಹೋಗುತ್ತಾಳೆ. ಅಲ್ಲಿ ಡಾಕ್ಟರ್ ಆ ಹಸುಕಂದನನ್ನು ಚೆಕ್ ಮಾಡಿ ಆದ ಗಾಯಗಳಿಗೆ ಔಷಧಿ ಹಚ್ಚುತ್ತಾನೆ. ಮಗುವಿಗೆ ಎಂತಹ ಪ್ರಮಾದವೂ ಇಲ್ಲ ತಾಯಿ, ಈ ಔಷಧಿ ಉಪಯೋಗಿಸಿ ಎಂದು ಹೇಳಿ ಡಾಕ್ಟರ್ ಹೊರಟು ಹೋಗುತ್ತಾನೆ. ಇನ್ನು ಅನಾಮಿಕ ಅಲ್ಲಿಂದ ಅಳುತ್ತಿರುವ ತನ್ನ ಮಗಳನ್ನು ಎತ್ತಿಕೊಂಡು ಮನೆಗೆ ಬರುತ್ತಾಳೆ. ಮನೆ ಹತ್ತಿರ ಪ್ರಸಾದ್ ರಮೇಶ್ ನಡೆದ ವಿಷಯವನ್ನು ತಿಳಿದುಕೊಂಡು ಶಾರದಳನ್ನು ಬೈಯುತ್ತಾರೆ. ಶಾರದಾ ಕಣ್ಣೀರು ಹಾಕುತ್ತಾಳೆ. ಇನ್ನು ಊರಿನವರು ಮಾತ್ರ ಅನಾಮಿಕ ಮಾಡಿದ ಧೈರ್ಯ ಸಾಹಸಗಳ ಬಗ್ಗೆ ಗಟ್ಟಿಯಾಗಿ ಹೇಳುತ್ತಾ ಒಂದು ದಿನ ಅಭಿನಂದನಾ ಸಮಾರಾಧನೆ ಇಟ್ಟು ಅನಾಮಿಕಳನ್ನು ಸತ್ಕರಿಸುತ್ತಾರೆ. ಅನಾಮಿಕ ತನ್ನ ಮಗಳನ್ನು ನೋಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ಊರಿನಲ್ಲಿರುವ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರು ಮೇನ್ ರೋಡ್ ಪಕ್ಕದಲ್ಲಿ ಚಿಕ್ಕದಾದ ದೋಸೆ ಅಂಗಡಿ ಇಟ್ಟುಕೊಂಡು ಆ ದೋಸೆಗಳು ಮಾರುತ್ತಾ ಜೀವನ ಸಾಗಿಸುತ್ತಿದ್ದರು. ಆ ದೋಸೆಗಳು ಮಾರುತ್ತಾ ಬಂದ ದುಡ್ಡಿನಿಂದಲೇ ಕುಟುಂಬವನ್ನು ಪೋಷಿಸುತ್ತಾ ತಮ್ಮ ಮಕ್ಕಳು ಹರೀಶ್ ಭವ್ಯರನ್ನು ಓದಿಸಿಕೊಳ್ತಾ ಇರ್ತಾರೆ. ಆದರೆ ಈ ಮಧ್ಯದಲ್ಲಿ ಅವರ ದೋಸೆ ವ್ಯಾಪಾರ ಸರಿಯಾಗಿ ನಡೀತಾ ಇರಲಿಲ್ಲ. ದೋಸೆಗಳು ತಿನ್ನೋದಕ್ಕೆ ಯಾರೂ ಅಷ್ಟಾಗಿ ಇಷ್ಟಪಡ್ತಾ ಇರಲ್ಲ. ಅದರಿಂದ ದೋಸೆಗಾಗಿ ಮಾಡಿದ ಹಿಟ್ಟು ಹಾಗೆ ಉಳಿದು ಹೋಗುತ್ತೆ. ನಿರಾಸೆ ಮುಖವನ್ನು ಹಾಕಿಕೊಂಡು ಕತ್ತಲಾಗುತ್ತಿದ್ದಾಗ ಮನೆಯ ದಾರಿ ಹಿಡಿಯುತ್ತಾರೆ ಅತ್ತೆ ಸೊಸೆಯರು. ಇನ್ನೂ ಸ್ವಲ್ಪ ದಿನ ಹೀಗೆ ನಡೆದ್ರೆ ನಾವು ನಮ್ ದೋಸೆ ಗಾಡಿನ ಬಾಗ್ಲು ಮುಚ್ಚಬೇಕು ಅತ್ತೆ. ನನಗೂ ಅದೇ ಭಯವಾಗ್ತಿದೆ ಸೊಸೆ, ಏನ್ ಮಾಡಿದ್ರೆ ಮತ್ತೆ ನಮ್ಮ ದೋಸೆಗಳ ವ್ಯಾಪಾರ ಸಕ್ರಮವಾಗಿ ಸಾಗುತ್ತೋ ಅರ್ಥವಾಗ್ತಿಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಹೋಗುತ್ತಿರುವ ಅತ್ತೆ ಸೊಸೆಯರಿಗೆ ದಾರಿಯಲ್ಲಿ ಒಂದು ಕಡೆ ಕಸದ ಗುಂಡಿ ಕಾಣಿಸುತ್ತದೆ. ಅನಾಮಿಕ ಉಳಿದ ದೋಸೆ ಹಿಟ್ಟನ್ನು ಅಲ್ಲಿ ಬಿಸಾಕುತ್ತಾಳೆ. ಅದು ನೋಡಿ ಶಾರದಾ ಕಣ್ಣೀರು ಹಾಕುತ್ತಾಳೆ. ಮತ್ತೆ ಅತ್ತೆ ಸೊಸೆಯರು ಅಲ್ಲಿಂದ ಮುಂದಕ್ಕೆ ನಡೆಯಲಿಕ್ಕೆ ಶುರು ಮಾಡ್ತಾರೆ. ನಾವು ಹಾಕ್ತಾ ಇರೋದು ಒಂದು ದೋಸೆ ಅಲ್ಲ ಅಲ್ಲ ಅತ್ತೆ, ಮಸಾಲ ದೋಸೆ, ಪ್ಲೇನ್ ದೋಸೆ, ಈರುಳ್ಳಿ ದೋಸೆ, ಆಲೂ ದೋಸೆ, ಕ್ಯಾರೆಟ್ ದೋಸೆ, ತುಪ್ಪದ ದೋಸೆ, ಹೀಗೆ ಎಷ್ಟೋ ತರದ ದೋಸೆಗಳು ಮಾಡಿ ಮಾರ್ತಾ ಇದೀವಲ್ಲ ಅತ್ತೆ. ಮಾರ್ತಿದ್ದೀವಿ ಸೊಸೆ, ಯಾರಿಗೆ ಎಂತಹ ದೋಸೆ ಬೇಕು ಅಂದ್ರೆ ಅಂತಹ ದೋಸೆನೇ ರೆಡಿ ಮಾಡಿ ಕೊಡ್ತಾ ಇದೀವಿ. ಆದ್ರೂ ಏನ್ ಪ್ರಯೋಜನ, ಯಾರೊಬ್ರು ತಿನ್ನೋದಕ್ಕೆ ಬರ್ತಾ ಇಲ್ಲ. ಏನಕ್ಕೆ ಬರ್ತಾ ಇಲ್ವೋ ಅಂತ ನನ್ಗೆ ಅರ್ಥವಾಗ್ತಾ ಇಲ್ಲ. ಅರಚಿ ಅರಚಿ ಗಂಟ್ಲು ನೋಡ್ತಾ ಇದೆ, ನೋಡ್ತಾ ಇದೆಯಲ್ವೇ? ಹೌದತ್ತೆ, ನನಗೆ ತಿಳಿದ ಹಾಗೆ ಕಸ್ಟಮರ್ಸ್ ನಮ್ಮ ಹತ್ರ ಏನಾದರೂ ಹೊಸತನ ನೋಡ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ. ಹೊಸತನ ಕೋರಿಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಸೊಸೆ, ಆದರೆ ಆ ಕೋರಿಕೊಳ್ಳುತ್ತಿರೋ ಹೊಸತನ ಏನೋ ನಮಗೆ ಹೇಳಬೇಕಲ್ಲ. ಹಾಗೆ ಅಂಥವರು ಹೊಸತನ ಕೇಳಿದ್ದಾರೆ ಅಂತ ಸರಿಯಾದ ಹೊಸ ದೋಸೆ ಹಾಕಿ ಕೊಡ್ತೀವಲ್ಲ. ನೀವು ಹೇಳೋದು ನಿಜವೇ ಅತ್ತೆ, ಆದರೆ ಏನ್ ಮಾಡೋಣ ಹೇಳಿ. ಸರಿ ಬಾ ಸೊಸೆ, ದೇವ್ರ ಮೇಲೆ ಭಾರ ಹಾಕೋಣ, ಎಲ್ಲ ಅವನೇ ನೋಡ್ಕೋತಾನೆ ಎಂದು ಅತ್ತೆ ಸೊಸೆಯರು ದುಃಖದಿಂದ ಮನೆಗೆ ಬರುತ್ತಾರೆ. ಇನ್ನು ಅವರ ಗಂಡಂದಿರು ಪ್ರಸಾದ್ ರಮೇಶ್ ಸಿಕ್ಕಾಗ ಕೂಲಿ ಕೆಲಸಕ್ಕೆ ಹೋಗುತ್ತಾ ಇದ್ದರು. ದೊರಕದಿದ್ದಾಗ ಮನೆ ಹತ್ತಿರ ಇರುತ್ತಾ ಮಾತನಾಡಿಕೊಳ್ಳುತ್ತಾ ಇದ್ರು. ಆ ದಿನ ಕೂಡ ಮಕ್ಕಳ ಜೊತೆ ಜಗಲಿ ಮೇಲೆ ಮಂಚದ ಮೇಲೆ ಕುಳಿತುಕೊಂಡು ಮಾತಾಡ್ತಾ ಇರ್ತಾರೆ. ಮನೆಗೆ ಬಂದ ಅತ್ತೆ ಸೊಸೆಯರನ್ನು ನೋಡಿ ಎಲ್ಲರೂ ಮನೆಯೊಳಗೆ ಹೋಗ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಅತ್ತೆ ಸೊಸೆಯರು ದೋಸೆಗಳ ಗಾಡಿಯನ್ನು ಇಟ್ಟುಕೊಂಡು ಮನೆ ಹಿತ್ತಲಿನಲ್ಲಿ ಎರಡು ಕುರ್ಚಿಗಳನ್ನು ಹಾಕಿಕೊಂಡು ಮಾತನಾಡಿಕೊಳ್ತಾ ಇರ್ತಾರೆ. ಅವರಿಗೆ ಸ್ವಲ್ಪ ದೂರದಲ್ಲಿರುವ ಖಾಲಿ ಸ್ಥಳದಲ್ಲಿ ಹರೀಶ್ ಭವ್ಯ ಪ್ರಸಾದ್ ರಮೇಶರು ಆಡ್ಕೊಳ್ತಾ ಇರ್ತಾರೆ. ರಮೇಶ್ ಬಾಲು ಬಿಸಾಕ್ತಾ ಇರ್ತಾನೆ. ಹರೀಶ್ ಗಟ್ಟಿಯಾಗಿ ಆ ಬಾಲನ್ನು ಹೊಡಿತಾ ಇರ್ತಾನೆ. ಆ ಬಾಲು ವೇಗವಾಗಿ ಬಂದು ಶಾರದಗಳ ತಗಲುತ್ತೆ ಎಂದುಕೊಂಡು ಪ್ರಸಾದ್ ರಮೇಶ್ ಮಕ್ಕಳು ಅನ್ನುವ ಹೊತ್ತಿಗೆ ಶಾರದ ಬಾಲನ್ನು ಟಕ್ಕನೆ ಕ್ಯಾಚ್ ಹಿಡಿತಾಳೆ. ಶಾರದ ಸ್ವಲ್ಪ ಭಯಪಡದೆ ನೋಡದೆ ಹಾಗೆ ಆ ಬಾಲನ್ನು ಯಾವ ದಿಕ್ಕಿನಲ್ಲಿ ಬಂದರೂ ಕೂಡ ಹಿಡಿಯುತ್ತಾ ಇದ್ದಳು. ಮತ್ತೆ ಮಕ್ಕಳಿಗೆ ಕೊಡುತ್ತಾ ಇದ್ದಳು. ಮಕ್ಕಳು ಮಾತ್ರ ತಂಟತನ ಮಾಡುತ್ತಾ ನಾನಮ್ಮ ಗ್ರೇಟ್, ನಾನಮ್ಮ ಗ್ರೇಟ್ ಅಂತ ಚಪ್ಪಾಳೆ ಹೊಡಿತಾ ಇದ್ರು. ಅದು ನೋಡಿದ ಸೊಸೆ ಅನಾಮಿಕಳಿಗೆ ಅದೆಲ್ಲ ಅದ್ಭುತವಾಗಿ ಅನಿಸುತ್ತಾ ಇತ್ತು. ಹಾಗೆ ಹೇಗೆ ಸಾಧ್ಯವಾಗುತ್ತೆ? ಬರುತ್ತಿರುವ ಬಾಲನ್ನು ನೋಡದೇನೆ ಅದು ಇಂತಹ ಕಡೆಯಿಂದ ಬರ್ತಾ ಇದೆ ಅಂತ ನಿಮ್ಗೆ ಹೇಗೆ ತಿಳಿಯುತ್ತೆ?
ಹೇಗಂದ್ರೆ ಏನ್ ಹೇಳಿ ಸೊಸೆ, ನನಗ ದೇವ್ರು ಇಂತಹದು ಅದನ್ನ ಏನಂತಾರೆ ಅಂತೆ, ಅದೇ ಅದನ್ನ ಟ್ಯಾಲೆಂಟ್ ಅಂತಾರೆ ಅತ್ತೆ. ಆ ಟ್ಯಾಲೆಂಟ್ ಕೊಟ್ಟಿದ್ದಾನೆ ದೇವ್ರು, ಕೊಟ್ಟಿದ್ದು ಏನಿದ್ರು ತಗೋಬೇಕು ಅಂತ ನಮ್ಮ ಅತ್ತೆ ಹೇಳಿದ್ರಲ್ಲ, ನಾನು ತಗೊಂಡಿದ್ದೀನಿ. ನಾನು ಸರಿಯಾಗಿ ಕೆಲಸ ಮಾಡಿದ ಟೈಮಲ್ಲಿ ನಮ್ಮ ಅತ್ತೆ ಕೋಪದಿಂದ ಕೈಯಲ್ಲಿ ಏನು ಸಿಕ್ತೋ ಅದನ್ನು ಹೊಡಿತಾ ಇದ್ದಿಂದ ನನ್ನ ಮೇಲೆ ಬಿಸಾಕ್ತಾ ಇದ್ಲು. ನಾನು ಅದನ್ನು ಚಕಚಕ ಹಿಡ್ಕೊಂಡು ನಮ್ಮ ಅತ್ತೆನ ಮತ್ತಿನ್ನಷ್ಟು ಅಳಿಸ್ತಾ ಇದ್ದೆ. ಆ ನಂತರ ಅವರು ಸತ್ತೋದ್ರು ಇಷ್ಟು ವರ್ಷಕ್ಕೆ. ಮತ್ತೆ ಹೀಗೆ ನಿನ್ನ ಮುಂದೆ ಹೊರಗೆ ಬಂತು ಸೊಸೆ ಎಂದು ಹೇಳುತ್ತಿರುವ ಶಾರದಳ ಮಾತನ್ನು ಕೇಳುತ್ತಿರುವ ಸೊಸೆ ಅನಾಮಿಕಳಿಗೆ ಒಂದು ಅದ್ಭುತವಾದ ಆಲೋಚನೆ ಬರುತ್ತದೆ. ತಕ್ಷಣ ಶಾರದಳ ಹತ್ತಿರ ಇದಂತಾಳೆ, ಅತ್ತೆ ನೀವು ಬಾಲ್ನ ಮಾತ್ರ ಹಿಡ್ಕೋತೀರಾ, ಏನ್ ಬಿಸಾಕಿದ್ರು ಹಿಡ್ಕೋತೀರಾ? ಏನು ಬಿಸಾಕಿದ್ರು ಹಿಡ್ಕೋತೀನಿ ಸೊಸೆ, ಯಾಕೆ ಯಾಕೆ ಕೇಳ್ತಾ ಇದೀಯಾ? ಮತ್ತೆ ನಾವು ದೋಸೆಗಳ ವ್ಯಾಪಾರಕ್ಕೆ ಒಳ್ಳೆ ದಿನ ಬಂದಿತು, ಈಗ ನಾವು ಫ್ಲೈಯಿಂಗ್ ದೋಸೆ ಮಾಡಿ ಕೊಡ್ತಾ ಇದೀವತ್ತೆ. ಏನೇ ಸೊಸೆ ಫ್ಲೈಯಿಂಗ್ ದೋಸೆನಾ? ಈ ದೋಸೆನ ಯಾವ್ದ್ರಿಂದ ತಯಾರು ಮಾಡ್ತಾರೆ? ಇದು ಯಾವ್ದ್ರಿಂದ ತಯಾರು ಮಾಡೋ ದೋಸೆ ಅಲ್ಲತ್ತೆ, ನಾನು ದೋಸೆಗಳು ಮಾಡಿ ಬಿಸಾಕ್ತಾ ಇರ್ತೀನಿ, ನೀವು ಅದನ್ನ ಇಟ್ಕೊಂಡು ಆರ್ಡರ್ ಕೊಟ್ಟ ಕಸ್ಟಮರ್ಗೆ ಕೊಡ್ತಾ ಇರಬೇಕು, ಇದೇ ಫ್ಲೈಯಿಂಗ್ ದೋಸೆಗಳ ಬಂಡಿ ಅಂದ್ರೆ. ಓಹೋ ಸೊಸೆ, ಗಾಳಿಲಿ ಎಗರುವ ದೋಸೆ ಅನ್ನ ಮಾತು ಅಷ್ಟೇನಾ? ಹೌದತ್ತೆ. ಮತ್ತೆ ತಡ ಏನಕ್ಕೆ ಈಗ? ನಾಳೆಯಿಂದನೇ ಹೊಸದಾಗಿ ಫ್ಲೈಯಿಂಗ್ ದೋಸೆ ಗಾಡಿನ ಶುರು ಮಾಡೋಣ. ಹಾಗೆ ಅತ್ತೆ ಎಂದು ಅತ್ತೆ ಸೊಸೆಯರಿಬ್ಬರು ಸಂತೋಷದಿಂದ ಮತ್ತು ಸ್ವಲ್ಪ ಹೊತ್ತು ಮಾತನಾಡಿಕೊಂಡು, ಮಾರನೇ ದಿನದಿಂದ ಫ್ಲೈಯಿಂಗ್ ದೋಸೆಗಳ ಬಂಡಿ ಅಂತ ಹೊಸ ದೋಸೆಯ ಗಾಡಿಯನ್ನು ಶುರು ಮಾಡುತ್ತಾರೆ ಈ ಅತ್ತೆ ಸೊಸೆಯರು. ಫ್ಲೈಯಿಂಗ್ ದೋಸೆಗಳು ಬಿಸಿ ಬಿಸಿಯಾಗಿ ಇದೆ, ಬನ್ನಿ ಸ್ವಾಮಿ ಬನ್ನಿ, ಬಿಸಿ ಬಿಸಿಯಾದ ಫ್ಲೈಯಿಂಗ್ ದೋಸೆ. ಯಾವ ದೋಸೆ ಇದ್ದರೂ ಹಾಗೆ ಗಾಳಿಯಲ್ಲಿ ಎಗರಿ ಹೀಗೆ ನಿಮ್ಮ ಪ್ಲೇಟ್ ಮೇಲೆ ಬಂದು ಬೀಳುತ್ತೆ, ನಿಮ್ಮ ಕೈಗೆ ಬರುತ್ತೆ, ನೀವು ಗಮ್ಮನೆ ದೋಸೆಯಿಂದ ಹೊಟ್ಟೆ ತುಂಬಾ ತುಂಬಿಸ್ಕೋಬಹುದು ಎಂದು ಅನಾಮಿಕ ದೋಸೆ ಗಾಡಿಯ ಹತ್ತಿರ ನಿಂತು ಹೇಳುತ್ತಾಳೆ. ಆ ಕಡೆ ಈ ಕಡೆ ಹೋಗುತ್ತಿರುವವರು ಅನಾಮಿಕಳ ಮಾತು ಕೇಳಿ ಆಕೆ ಗಾಡಿ ಹತ್ತಿರ ಬರ್ತಾರೆ. ಫ್ಲೈಯಿಂಗ್ ದೋಸೆ ಹೇಗಿರುತ್ತಾನೆ ನೋಡೋಣ ಅಂತ, ತಿನ್ನೋಣ ಅಂತ ಕೆಲವು ಮಂದಿ ಅವರಿಗೆ ಬೇಕಾದ ದೋಸೆಯನ್ನು ಆರ್ಡರ್ ಕೊಡ್ತಾರೆ. ಅನಾಮಿಕ ದೋಸೆಗಳು ಮಾಡುತ್ತಾ ಆ ದೋಸೆಯನ್ನು ಗಾಳಿನಲ್ಲಿ ಬಿಸಾಕ್ತಾ ಇರ್ತಾಳೆ. ಆ ಗಾಡಿಗೆ ಸ್ವಲ್ಪ ದೂರದಲ್ಲಿ ಇರುವ ಶಾರದ ಹಾಗೆ ಗಾಳಿಯಲ್ಲಿ ಎಗರಿ ಬರುವ ದೋಸೆಯನ್ನು ಕಿಂದ ಕೆಳಗೆ ಬೀಳದೆ ಹಿಡಿದುಕೊಂಡು ಸುತ್ತಲೂ ನೋಡದೆ ಟಕ್ಕನೆ ಹಿಡಿಯುತ್ತಾರೆ. ಅಲ್ಲಿರುವವರೆಲ್ಲ ವಾವನ್ನತ್ತ ಚಪ್ಪಾಳೆ ಹೊಡೆಯುತ್ತಾರೆ. ಶಾರದ ದೋಸೆಯನ್ನು ಹಿಡಿದುಕೊಂಡು, ಸ್ವಾಮಿ ನೀವು ಕೇಳಿದ ಮಸಾಲ ದೋಸೆ ಎಂದು ಕೇಳಿದವರ ಹತ್ತಿರ ಹೋಗಿ ಅವರಿಗೆ ಕೊಡ್ತಾ ಇರ್ತಾಳೆ. ಹೀಗೆ ವರಸೆಯಾಗಿ ಯಾರಿಗೆ ಬೇಕಾದ ದೋಸೆಗಳನ್ನು ಅವರು ಆರ್ಡರ್ ಕೊಡ್ತಾ ಇದ್ರೆ, ಅನಾಮಿಕ ದೋಸೆಗಳನ್ನು ಚಕಚಕ ಅಂತ ಸಿದ್ಧ ಮಾಡಿ ತಿನ್ನಬೇಕು ಅನ್ನಿಸುವವರೆಗೂ ಬೇಯಿಸಿ, ಪ್ಲೇನ್ ದೋಸೆ ರೆಡಿ, ಈರುಳ್ಳಿ ದೋಸೆ ರೆಡಿ, ಬಟರ್ ದೋಸೆ ರೆಡಿ, ಆಲೂದೋಸೆ ಕೂಡ ರೆಡಿ ಎನ್ನುಂತ ಒಂದೊಂದು ದೋಸೆಯನ್ನು ಹಾಗೆ ಗಾಳಿಯಲ್ಲಿ ಬಿಸಾಕುತ್ತಾ ಇರ್ತಾಳೆ. ಶಾರದಾ ಸ್ವಲ್ಪವೂ ತಡ ಮಾಡದೆ ಒಂದು ದೋಸೆ ಕೂಡ ಕೆಳಗೆ ಬೀಳದಲ್ಲೇ ಎಲ್ಲ ದೋಸೆಗಳನ್ನು ಚೆನ್ನಾಗಿ ಹಿಡಿದುಕೊಂಡು ಒಂದೊಂದು ದೋಸೆಯನ್ನು ಒಂದೊಂದು ಪ್ಲೇಟಲ್ಲಿ ಇಟ್ಟು ಹಾಗೆ ದೋಸೆಗಳು ಬೇಕು ಅಂದವರಿಗೆ ಆರ್ಡರ್ ಕೊಟ್ಟವರಿಗೆ ಹೀಗೆ ಚಟಕ್ ಅಂತ ಕೊಡ್ತಾ ಇರ್ತಾಳೆ. ಹಾಗೆ ಅತ್ತೆ ಸೊಸೆಯರು ಶುರು ಮಾಡಿದ ಫ್ಲೈಯಿಂಗ್ ದೋಸೆ ವ್ಯಾಪಾರ ಮೂರು ಹೂವಿಗೆ ಆರು ಕಾಯಿ ಹಾಗೆ ಸಾಗುತ್ತಾ ಒಳ್ಳೆ ಹೆಸರು ತಂದು ಕೊಡೋ ಹಾಗೆ ಮಾಡುತ್ತಾರೆ. ಒಂದು ಹೆಸರೇನು ಒಳ್ಳೆ ಲಾಭವನ್ನು ಕೂಡ ಸಂಪಾದಿಸುತ್ತಾರೆ ಈ ಅತ್ತೆ ಸೊಸೆಯರಿಬ್ಬರು. ಹಾಗೆ ಫ್ಲೈಯಿಂಗ್ ದೋಸೆಗಳ ವ್ಯಾಪಾರದಿಂದ ಬಂದ ದುಡ್ಡನ್ನು ಅನಾಮಿಕ ಮನೆಯನ್ನು ಚೆನ್ನಾಗಿ ಮಾಡಿಕೊಳ್ಳುತ್ತಾರೆ, ಮಕ್ಕಳನ್ನು ಚೆನ್ನಾಗಿ ಓದಿಸುತ್ತಾರೆ, ಮತ್ತೆ ಅವರ ವ್ಯಾಪಾರವನ್ನು ಕೂಡ ಮತ್ತಷ್ಟು ವಿಸ್ತರಿಸುತ್ತಾರೆ ಈ ಅತ್ತೆ ಸೊಸೆಯರು. ಫ್ಲೈಯಿಂಗ್ ದೋಸೆ ವ್ಯಾಪಾರದಿಂದ ಸಂತೋಷವಾಗಿ ಜೀವಿಸುತ್ತಾ ಇರ್ತಾರೆ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನೆಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.